ಭಾರತದಲ್ಲಿ ಶುರುವಾಯಿತು ಮಂಕಿ ಫಾಕ್ಸ್ ಡವಡವ. ರಾಜಧಾನಿಯಲ್ಲಿ ಮಂಕಿ ಫಾಕ್ಸ್ ತಡೆಯದಕ್ಕೆ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಈ ಸಂಬಂಧಪಟ್ಟ ಹಾಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ನೇತೃತ್ವದಲ್ಲಿ ಇವತ್ತು ಕೂಡ ಸಭೆ ನಡೀತು. ಇನ್ನು ಈಗಾಗಲೇ 116 ದೇಶಗಳಿಗೆ ವ್ಯಾಪಿಸಿದೆ ಮಹಾಮಾರಿ ಮಂಕಿ ಫಾಕ್ಸ್. ಹಾಗಾಗಿ ಮಂಕಿ ಫಾಕ್ಸ್ ಡೇಂಜರ್ ಡೇಂಜರ್ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ವಾರ್ನಿಂಗ್ ಮಾಡಿದೆ. ಇನ್ನು ಮಂಕಿ ಫಾಕ್ಸ್ಗೆ ಯಾವುದೇ ಚಿಕಿತ್ಸೆಗಳು ಇರೋದಿಲ್ಲ, ಜೊತೆಗೆ ಲಸಿಕೆಗಳು ಕೂಡ ಇರೋದಿಲ್ಲ. ಹಾಗಾಗಿ ಈ ಒಂದು ಹೇಳಿಕೆಯನ್ನು WHO ಒಂದು ಕೊಟ್ಟಿರುವಂಥದ್ದು. ಇನ್ನು ಭಾರತದಲ್ಲಿ 2022 ಮಾರ್ಚ್ನಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಮಂಕಿ ಫಾಕ್ಸ್ ಪತ್ತೆಯಾಗಿತ್ತು. ಹಾಗಾಗಿ ಈಗಾಗಲೇ ಕಟ್ಟೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.